ಇದು ಫಸ್ಟ್ ಫ್ಲೋರ್ ಈ ತರ ಬರುತ್ತೆ ಸರ್ ಮತ್ತೆ ಫ್ರಂಟ್ ಲಾನ್ ಆ ತರ ಬರುತ್ತೆ ಸರ್ ಡಿಸೈನ್ ಓಕೆನಾ ಸರ್ ಏನಾದ್ರು ಕರೆಕ್ಷನ್ಸ್ ಇದೆಯಾ ಮೀನಾಕ್ಷಿ ನೋಡಿದ್ರಾ ಇನ್ನು ನೋಡಿಲ್ಲ ಸರ್ ಫಸ್ಟ್ ಅವರಿಗೆ ತೋರಿಸಿ ಆಮೇಲೆ ಡಿಸೈಡ್ ಮಾಡೋಣ ಓಕೆ ಮೀನಾಕ್ಷಿ ಮೇಡಂ ಬರ್ತಿದ್ದಂಗೆ ಡಿಸೈನ್ ತೋರಿಸಿ ಅವರು ಓಕೆ ಅಂದ್ರೆ ಮುಗೀತು ಗುಡ್ ಮಾರ್ನಿಂಗ್ ಮೇಡಂ ವೆರಿ ಗುಡ್ ಮಾರ್ನಿಂಗ್ ಪ್ರಾಜೆಕ್ಟ್ ಪೇಪರ್ಸ್ ಎಲ್ಲ ರೆಡಿ ಆಯ್ತಾ ಆಯ್ತು ಮೇಡಂ ಸರ್ ಈಗಷ್ಟೇ ಪ್ಲಾನ್ ತೋರಿಸ್ತೆ ಅವರು ಏನು ಹೇಳಲಿಲ್ಲ ನೀವು ಒಂದ್ಸಲಿ ಓಕೆ ಅಂದ್ರೆ ಅಪ್ರೂವಲ್ ಸಿಕ್ಕಿಬಿಡುತ್ತೆ ಮೇಡಂ ಸರಿ ಡೀಟೇಲ್ಸ್ ಎಲ್ಲ ನಾನು ಟೇಬಲ್ ಮೇಲೆ ಇಟ್ಬಿಡಿ ನೋಡ್ಬಿಟ್ಟು ಕರೆಕ್ಷನ್ ಚೆಕ್ ಮಾಡಿ ರಾಘವತ್ರ ಅಪ್ರೂವಲ್ ಮಾಡಿಸ್ತೀನಿ ಓಕೆ ಥ್ಯಾಂಕ್ ಯು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಯಾಕ್ ಲೇಟ್ ಪರ್ಸನಲ್ ಕೆಲಸ ಇತ್ತು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಯ್ತು ಸಾರಿ ಹೇಯ್ ಸಾರಿ ಇಲ್ಲ ಯಾಕೆ ಇಟ್ಸ್ ಯುವರ್ ಆಫೀಸ್ ಪ್ರಾಜೆಕ್ಟ್ ಡೀಟೇಲ್ಸ್ ನೋಡ್ದಾ ಇನ್ನೂ ಇಲ್ಲ ಡೀಟೇಲ್ಸ್ ಎಲ್ಲ ನಾನು ಚೇಂಬರ್ ನಲ್ಲಿ ಇಡಕ್ಕೆ ಹೇಳಿದಿನಿ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ನೋಡ್ತೀನಿ ನೀವು ಫಸ್ಟ್ ಅದನ್ನ ನೋಡಿ ಓಕೆ ಮಾಡು ಸರಿ ಇದನ್ನ ನೋಡಿ ಓಕೆನಾ ಅಂತ ನೀವು ಹೇಳಿ ಯಾರು ಅದು ಹೆಸರು ರಾಹುಲ್ ಅಂತ ಲಕ್ಷ್ಮಿ ನನಗೋಸ್ಕರ ನೋಡಿರೋ ಹುಡುಗ ನಾನು ಇವನ್ನ ಮದುವೆ ಆಗಬೇಕಂತೆ ಹುಡುಗ ಹೇಗಿದ್ದಾನೆ ಚೆನ್ನಾಗಿ ಇದ್ದಾನೆ ನಿನಗೆ ಇಷ್ಟ ಆದ್ನ ಇಷ್ಟ ಕಷ್ಟದ ಮಾತೇ ಬರಲ್ಲ ಅಪ್ಪ ಅಮ್ಮಂಗೋಸ್ಕರ ಲಕ್ಷ್ಮಿಗೋಸ್ಕರನಾದ್ರೂ ನನ್ನ ಮದುವೆ ಆಗಲೇಬೇಕು ಹಾಗಂತ ಇಷ್ಟ ಇಲ್ಲದವರ ಜೊತೆ ಮದುವೆ ಆಗೋದು ಸರಿನಾ ಇಷ್ಟ ಆಗುವಂತ ಹುಡುಗ ಸಿಗಬೇಕಲ್ವಾ ಯಾಕೆ ಸಿಗಲ್ಲ ಹುಡುಕಿದ್ರೆ ಖಂಡಿತ ಸಿಗ್ತಾರೆ ಕೆಲವೊಂದು ಸಾರಿ ನಮಗೆ ಇಷ್ಟ ಆಗೋರು ನಮ್ಮ ಎದುರಿಗೆ ಇರ್ತಾರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ನಾವು ಅವರನ್ನ ಗುರುತಿಸಿ ಆಯ್ಕೆ ಮಾಡ್ಕೋಬೇಕು ತುಂಬಾ ಸಲ ನೋಡಿದ್ರೆ ಬಟ್ಟೆ ಸೆಲೆಕ್ಷನ್ ವಿಷಯದಲ್ಲೇ ಕನ್ಫ್ಯೂಸ್ ಆಗುತ್ತೆ ಇನ್ನು ಮದುವೆ ವಿಷಯದಲ್ಲಿ ನಾನಷ್ಟು ಕನ್ಫ್ಯೂಸ್ ಆಗಿರಬೇಕು ಅಂತ ಯೋಚನೆ ಮಾಡಿ ನಮ್ಮ ಲಕ್ಷ್ಮಿ ನೋಡಿರೋ ಸಂಬಂಧ ಅಂದಮೇಲೆ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ ಅದಕ್ಕೆ ಒಪ್ಪಿಕೊಂಡೆ ಅಯ್ಯೋ ಪ್ರಾಜೆಕ್ಟ್ ಪೇಪರ್ಸ್ ನೆಲ್ಲ ಗಾಡಿಲೇ ಬಿಟ್ಟು ಬಂದಿದ್ದೀನಿ ಒಂದು ನಿಮಿಷ ಬಂದೆ ಇಷ್ಟಪಡೋರೇ ಸಿಗಬೇಕಾಗಿಲ್ಲ ಸಿಕ್ಕವ್ರನ್ನ ಇಷ್ಟಪಟ್ಟರೆ ಆಯ್ತು ಏನಂತೀರಾ ಅಂತ